ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ತುಮಿಕೆರೆ ಗೋವಿಂದು, ಜಾಗೃತಿ ಚಿತ್ರಕಲಾವಿದ. ಈ ದಿನದ ಜಾಗೃತಿ ಕಾರ್ಯಕ್ರಮದಲ್ಲಿ ನಾನು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಗೊಲ್ಲರದೊಡ್ಡಿಯಲ್ಲಿ ಸಾಂಪ್ರದಾಯಿಕ ಕಣಗಳನ್ನು ಬೆಂಬಲಿಸಿ ರಸ್ತೆ ಕಣಗಳನ್ನು ನಿಲ್ಲಿಸಿ ಎನ್ನುವ ಒಂದು ಪರಿಕಲ್ಪನೆಯಲ್ಲಿ ನಾನು ಇವತ್ತು ಇಲ್ಲಿದ್ದೀನಿ. ಇದು ಸರ್ಕಾರದಿಂದ ರೈತರಿಗೆ ಅನುಕೂಲವಾಗಲಿ ಅಂತೇಳಿ ಕೃಷಿ ಕಣಗಳನ್ನು ನಿರ್ಮಿಸಿದ್ದಾರೆ. ಇದು ಗೊಲ್ಲರದೊಡ್ಡಿ. ಇದು ಇಲ್ಲಿ ಮಾಡೋದ್ರಿಂದ ನೋಡಿ, ಒಕ್ಕಣೆ ಕೂಡ ಒಳ್ಳೆ ಆಹಾರವನ್ನು ಒಕ್ಕಣೆ ಮಾಡ್ಕೊಳ್ಳಿಕ್ಕೆ ಮತ್ತು ಬೆಳೆದಂಥ ಬೆಳೆಗಳನ್ನ ಸುಗ್ಗಿಲಿ ಒಕ್ಕಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗಿದೆ. ಯಾವುದೇ ಇಲ್ಲಿ ಯಾವುದೇ ಅಪಘಾತಗಳಾಗಲಿ, ರಸ್ತೆ ಹೊಗಾಡ ಆಗಲಿ, ಮತ್ತು ಯಾವುದೇ ಬೈಕ್ ಸವಾರರಿಗೆ ತೊಂದರೆಯನ್ನು ಆಗೋದಿಲ್ಲ ಅನ್ನೋ ಉದ್ದೇಶದಿಂದನೇ ಈ ಕಣಗಳನ್ನು ಒಂದು ಸೂಕ್ತ ಜಾಗದಲ್ಲಿ ಮಾಡಿಕೊಟ್ಟಿದ್ದಾರೆ. ಇಂಥ ಕಣಗಳನ್ನು ನಾವು ಬೆಂಬಲಿಸಬೇಕು ಅಂತ ಹೇಳ್ತಾ, ಹಾಗೆ ಏನು ಈಗ ಹೊಸ ವರ್ಷದಲ್ಲಿ ಬೆಳೆದಂಥ ಸುಗ್ಗಿ ಸಂಭ್ರಮದ ಏನು ಒಕ್ಕಣೆ ಮಾಡಲಿಕ್ಕೆ ಇರ್ತಕ್ಕಂಥ ಎಲ್ಲ ಬೆಳೆಗಳನ್ನ ಇಲ್ಲಿ ನಾವು ಒಕ್ಕಣೆ ಮಾಡುವಂಥ ರೈತರ ಒಂದು ಸಾಂಪ್ರದಾಯಿಕ ಏನು ಪದ್ಧತಿ ಇದೆ, ಇಲ್ಲಿ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ ಅಂತ ಹೇಳ್ತೀನಿ. ಕಾರಣ ಅಂದರೆ ನಾವು ಬೆಳೆದಂಥ ಬೆಳೆಗಳು ತುಂಬ ಸ್ವಚ್ಛವಾಗಿರ್ತವೆ, ಮತ್ತು ಯಾವುದೇ ದಾರಿ ಹೋಕರಿಗೂ ಕೂಡ ಅದು ತೊಂದರೆ ಆಗಲ್ಲ. ಹಾಗಾಗಿ ನಾವು ಹೆಚ್ಚು ಹೆಚ್ಚು ಇಲ್ಲಿ ಸಾಂಪ್ರದಾಯಿಕ ಕಣಗಳನ್ನೇ ನಾವು ಮಾಡಬೇಕು. ಯಾಕಂದರೆ ಮನುಷ್ಯನ ಒಂದು ಯಾಂತ್ರಿಕ ಬದುಕಿನ ಒತ್ತಡದಲ್ಲಿ ಸಾಂಪ್ರದಾಯಿಕ ಕಣಗಳನ್ನ ನಾವು ಮರೆತು ಬಿಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಯಂತ್ರಗಳ ಯುಗದಲ್ಲಿ ನಾವಿದ್ದೀವಿ. ಯಂತ್ರಗಳ ಯುಗದಲ್ಲಿ ಇದ್ದರೂ ಕೂಡ ನಾವು ಸಾಂಪ್ರದಾಯಿಕ ಕಣಗಳನ್ನೇ ಮಾಡಬೇಕು. ಹಾಗಾಗಿ ಸಾಂಪ್ರದಾಯಿಕ ಕಣಗಳನ್ನ ಮಾಡಿಕೊಟ್ಟಂಥ ಮರಳಿಗೆ ಗ್ರಾಮ ಪಂಚಾಯಿತಿಯ ಒಬ್ಬ ನಮ್ಮ ಸದಸ್ಯರಾದಂಥ ರಾಮಯ್ಯನವ್ರನ್ನ ನಾವು ಮಾತಾಡಿಸ್ತೀವಿ. ರಾಮಯ್ಯನವರೇ, ನಮಸ್ಕಾರ. ನಮಸ್ತೆ. ನೀವು ಯಾಕೆ ಸಾಂಪ್ರದಾಯಿಕ ಕೃಷಿ ಕಣಕ್ಕೆ ಒತ್ತು ಕೊಟ್ರಿ? ಇಲ್ಲಿ ರಸ್ತೆ ಕಣಗಳನ್ನ ಯಾಕೆ ಅವು ರಸ್ತೆ ಕಣಗಳು ಮಾಡ್ತಾರೋ ಸರಿ ಅಂತಿರೋ, ಅಥವಾ ಈ ಕಣಗಳನ್ನ ನೀವು ಬೆಂಬಲಿಸ್ತಿರೋ? ನಾವು ಹಳ್ಳಿ ರೈತರಿಗೆ ಕೃಷಿ ಕಣವನ್ನೇ ಬೆಂಬಲಿಸ್ತೀವಿ. ಈ ರಸ್ತೆ ಕಣಗಳನ್ನು ದೂರ ಮಾಡಿ ಇಲ್ಲಿ ರೈತರಿಗೆ ಅನುಕೂಲವಾಗುವಂಗೆ ಈ ಜಾಗದಲ್ಲಿ ಕಾಂಕ್ರೀಟ್ ಹಾಕಿ ಪಂಚಾಯತಿ ಅನುದಾನ ಕೊಟ್ಟಿರ್ತಾರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಇದನ್ನು ಈ ಕಣವನ್ನು ರೈತರು ಉಪಯೋಗಿಸ್ಕೊಂಡು ದವಸ ಧಾನ್ಯವನ್ನು ಸ್ವಚ್ಛತೆಯಿಂದ ಮನೆಗೆ ತಗೊಂಡು ಹೋಗುವುದು ಕೋರಿದ್ದೀವಿ. ರಮೇಂದ್ರ, ಇಂಥ ಕಣಗಳನ್ನ ಹೆಚ್ಚು ಹೆಚ್ಚು ಜಾಗೃತಿ ಮೂಲಕ ಜನರಲ್ಲಿ ಅರಿವು ಮೂಡಿಸ್ಬೇಕು. ಕಾರಣ ಏನಂದರೆ ಎಲ್ಲೆಂದರಲ್ಲಿ ದಾರಿಗಳಲ್ಲಿ ಕಣ ಮಾಡೋದ್ರಿಂದ ದಾರಿ ಹೋಕರಿಗೂ ತೊಂದರೆ ಆಗ್ತದೆ, ನಾಳೆ ದಿನ ಒಂದು ಜೀವಕ್ಕೂ ಅಪಾಯ ಆಗ್ತದೆ. ಹಾಗಾಗಿ ನಾವು ನಮ್ಮ ಕೃಷಿ ಪದ್ಧತಿಯನ್ನು ಹಿಂದೆ ಯಾರು ಹಿರಿಯ ನಾಗರಿಕರೆಲ್ಲ ಅಥವಾ ಹಿರಿಯ ಜನ ಯಾವ ರೀತಿ ನಡೆಸ್ಕೊಂಡು ಬರ್ತಿದ್ರು ಅದೇ ರೀತಿ ಕೃಷಿ ಕಣಗಳನ್ನ ಅವರು ಅದಕ್ಕೋಸ್ಕರನೇ ತಮ್ಮ ಜಾಗದಲ್ಲಿ ಮಾಡ್ಕೊಂಡು